ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ಎಲ್ಲರ ಮನೆಯಲ್ಲೂ ಅಕ್ಕಿ ಚೀಲಗಳು ಇದ್ದೇ ಇರುತ್ತೆ ಅಲ್ವಾ? ಅಕ್ಕಿಯಂತೂ ದಿನ ಉಪಯೋಗಿಸ್ತಾ ಇರ್ತೀವಿ, ಹಾಗಾಗಿ ಚೀಲಗಳು ಕೂಡ ತುಂಬಾ ಆಗೋಗಿರುತ್ತೆ. ಇಂಥ ಅಕ್ಕಿ ಚೀಲಗಳನ್ನು ಬಳಸಿ ತುಂಬಾ ಉಪಯೋಗ ಆಗುವಂತಹ ಒಂದು ಹೊಸದಾದ ಐಡಿಯಾ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಎಲ್ಲರೂ ಪೂರ್ತಿ ವಿಡಿಯೋನ ನೋಡಿ ಈ ಐಡಿಯಾನ ಫಾಲೋ ಮಾಡಿ. ಮೊದಲಿಗೆ ಅಕ್ಕಿ ಚೀಲದ ಮೇಲ್ಭಾಗ ಹಾಗೆಯೇ ಕೆಳಭಾಗ ಕಟ್ ಮಾಡಿಕೊಂಡು ಚೀಲನ ಪೂರ್ತಿಯಾಗಿ ಓಪನ್ ಮಾಡ್ಕೊಳ್ಳಿ. ಈಗ ಇದರ ಜೊತೆಗೆ ಒಂದು ಹಳೆ ಕುರ್ತಾ ಅಥವಾ ಟೀ ಶರ್ಟ್ ಯಾವುದಾದನಾದರೂ ತಗೊಳ್ಳಿ. ನಾನಿಲ್ಲಿ ಹಳೇದಾಗಿರುವಂತಹ ಕುರ್ತಾ ತಗೊಂಡಿದ್ದೀನಿ. ಅದನ್ನು ತೋಳಿನ ಭಾಗ ಹಾಗೆಯೇ ಕತ್ತಿನ ಭಾಗನ ಕಟ್ ಮಾಡಿ ತೆಗೆದುಬಿಡಿ. ಇಷ್ಟಾದ ನಂತರ ನಾನಿಲ್ಲಿ ಇನ್ನೊಂದು ಸ್ವಲ್ಪ ಕಟ್ ಮಾಡ್ಕೋತಾ ಇದ್ದೀನಿ, ಕರೆಕ್ಟಾಗಿ ರೆಕ್ಟ್ಯಾಂಗಲ್ ಶೇಪ್ ಇರಲಿ ಅಂತ. ನಿಮಗೆ ಉದ್ದ ಬೇಕಂದರೂ ಕೂಡ ಅಷ್ಟು ಉದ್ದಕ್ಕೂ ಬಿಟ್ಕೋಬಹುದು. ಈಗ ಕಟ್ ಮಾಡಿಕೊಂಡಿರೋಂತಹ ಈ ಕುರ್ತಾ ಸೈಜ್ಗೆ ಕರೆಕ್ಟಾಗಿ ಅಕ್ಕಿ ಚೀಲ ಕೂಡ ಕಟ್ ಮಾಡ್ಕೋಬೇಕು. ಎರಡು ಸೇಮ್ ಸೈಜ್ ಇರೋದು ಒಳ್ಳೆಯದು. ಇದು ಇಷ್ಟೇ ಸೈಜ್ ಇರಬೇಕು ಅಂತೇನಿಲ್ಲ, ಅಕ್ಕಿ ಚೀಲ ಎಷ್ಟು ದೊಡ್ಡದಿರುತ್ತೆ ಅಷ್ಟು ಉದ್ದಕ್ಕೂ ಕೂಡ ಮಾಡ್ಕೋಬಹುದು. ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಸರಿಯಾಗಿ ಅಳತೆ ನೋಡ್ಕೊಂಡ್ಬಿಟ್ಟು ನಾಲ್ಕು ಭಾಗದಲ್ಲೂ ಕರೆಕ್ಟಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ನೋಡಿ, ಈಗ ಅಕ್ಕಿ ಚೀಲ ಹಾಗೇ ಕುರ್ತಾ ಎರಡು ಒಂದೇ ಸೈಜ್ನಲ್ಲಿದೆ. ಈಗಿದನ್ನು ಈ ರೀತಿಯಾಗಿ ನಾಲ್ಕು ಕಡೆಗೂ ಹೊಲಿಗೆ ಹಾಕಬೇಕು. ಇಲ್ಲಿ ಹೊಲಿಯುವಾಗ ಪ್ರಿಂಟ್ ಇರೋವಂತಹ ಭಾಗನ ಒಳಗಡೆ ತಗೊಳ್ಳಿ, ಖಾಲಿ ಪ್ಲೇನ್ ಕಾಣಿಸೋವಂಥ ಚೀಲದ ಪಾರ್ಟ್ ಹೊರಗಡೆ ಬರಲಿ. ನಾನು ಇದು ಈಗ ಹೊಲದ್ ಬಿಟ್ಟು ತೋರಿಸ್ತೀನಿ. ಈಗ ನೋಡಿ, ಇದು ಮೂರು ಭಾಗದಲ್ಲಿ ಹೊಲಿಗೆ ಹಾಕಿದ ನಂತರ ಉಲ್ಟಾ ಮಾಡ್ಕೋತಾ ಇದ್ದೀನಿ. ಸೊ ಹೊಲದಿರೋ ಪಾರ್ಟ್ ಒಳಗಡೆ ಹೋಗುತ್ತೆ, ಮೇಲ್ಗಡೆ ಎಲ್ಲೂ ಹೊಲಿಗೆ ಕಾಣೋದಿಲ್ಲ. ಈಗ ನೋಡಿ, ಸರಿಯಾಗಿ ಗೊತ್ತಾಗ್ತಾ ಇದೆ ಅಲ್ವಾ? ಒಂದು ಪಾರ್ಟ್ ಮಾತ್ರ ಹೊಲದಿಲ್ಲ. ಇದನ್ನು ಈ ರೀತಿಯಾಗಿ ಮಡಚಿಕೊಂಡು ಇಲ್ಲಿ ಕೂಡ ಹೊಲಿಗೆ ಹಾಕೋಬೇಕು. ನಿಮ್ಮ ಹತ್ರ ಹೊಲಿಗೆ ಮಿಷಿನ್ ಇದ್ದರೆ ಮಿಷಿನ್ ಹೊಲಿಗೆ ಹಾಕಿ, ಇಲ್ಲಾಂದರೂ ಪರವಾಗಿಲ್ಲ, ಕೈ ಹೊಲಿಗೆ ಕೂಡ ಹಾಕಬಹುದು. ನಮ್ಮ ಹತ್ರ ಹೊಲಿಗೆ ಮಿಷಿನ್ ಇಲ್ಲ, ಇಂಥದ್ದೆಲ್ಲ ಏನೂ ಮಾಡೋಕ್ಕಾಗಲ್ಲ ಅಂತ ಅನ್ಕೋಬೇಡಿ. ಮಾಡ್ತಾ ಹೋದರೆ ಎಲ್ಲನೂ ಸಾಧ್ಯ ಆಗುತ್ತೆ. ನಮ್ಮ ಚಾನಲ್ನಲ್ಲಿ ಬರೋ ಎಲ್ಲ ವಿಡಿಯೋಸ್ಗಳನ್ನು ಫಾಲೋ ಮಾಡಿ, ನಿಮಗೆ ತುಂಬಾ ಕ್ರಿಯೇಟಿವ್ ಐಡಿಯಾಗಳು ಸಿಗುತ್ತೆ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ಓಕೆ, ಈಗ ಇದು ರೆಡಿ ಆಯಿತು. ನೋಡಿ, ಒಂದು ಸೈಡ್ ಬಟ್ಟೆ ಇದೆ, ಇನ್ನೊಂದು ಸೈಡ್ ಅಕ್ಕಿ ಚೀಲ ಇದೆ. ಈಗ ಇದನ್ನು ಏನು ಮಾಡೋದು ಅನ್ಕೋತಾ ಇದ್ದೀರಾ? ಈ ತರಹ ಸಿಂಕ್ ಪಕ್ಕ ನೀವಿದನ್ನು ಕಟ್ಟೆ ಮೇಲೆ ಇಟ್ಕೊಂಡ್ರೆ ಪಾತ್ರೆ ತೊಳೆದ ತಕ್ಷಣ ಅವುಗಳನ್ನು ಇದರ ಮೇಲೆ ದಬ್ ಹಾಕಬಹುದು. ನೋಡಿ, ಈ ತರಹ ಪಾತ್ರೆ ತೊಳೆದ ತಕ್ಷಣ ಹಾಗೇ ಕಟ್ಟೆ ಮೇಲೆ ಇಡ್ತಾ ಹೋದರೆ ಕಟ್ಟೆಯೆಲ್ಲ ಹಸಿ ಆಗಿಬಿಡುತ್ತೆ. ಅದೇ ನೀವು ಈ ತರಹ ಮ್ಯಾಟ್ ರೀತಿ ಮಾಡಿಟ್ಕೊಂಡ್ರೆ ಬಟ್ಟೆ ಹಸಿ ನೀರನ್ನು ಹೀರುತ್ತೆ, ಹಾಗೇ ಕೆಳಗಡೆ ಪ್ಲಾಸ್ಟಿಕ್ ಇರೋದ್ರಿಂದ ಕಟ್ಟೆ ಕೂಡ ಹಸಿ ಆಗೋದಿಲ್ಲ. ಆಮೇಲೆ ಇದನ್ನು ಸ್ವಲ್ಪ ಹೊತ್ತು ಬಿಸಿಲಿಗೆ ಹಾಕಿಬಿಟ್ರೆ ಈ ಬಟ್ಟೆ ಕೂಡ ಒಣಗಿಬಿಡುತ್ತೆ. ಇದು ಒಂದು ಐಡಿಯಾ ಆಯಿತು. ಇನ್ನೊಂದು ಐಡಿಯಾ ನೋಡಿ, ಈ ರೀತಿ ಚಪಾತಿ ಅಥವಾ ರೊಟ್ಟಿ ಮಾಡುವಾಗ ಈ ಮ್ಯಾಟ್ ಮೇಲೆ ಮಣೆ ಇಟ್ಕೊಂಡು ಲಟ್ಟಿಸಿದರೆ ಹಿಟ್ಟು ನೆಲದ ಮೇಲೆ ಚೆಲ್ಲೋದಿಲ್ಲ, ಪೂರ್ತಿ ಈ ಮ್ಯಾಟ್ ಮೇಲೆ ಇರುತ್ತೆ. ನಂತರ ಕಟ್ಟೆ ಕ್ಲೀನ್ ಮಾಡೋದಕ್ಕೂ ಈಸಿ ಆಗುತ್ತೆ. ಚಪಾತಿ ಮಾಡೋದು ಮುಗಿದ ನಂತರ ಈ ಮ್ಯಾಟ್ನ ತೆಗೆದು ಸೈಡ್ನಲ್ಲಿ ಕೊಡುಕೊಂಡ್ರೆ ಆಗೋಯ್ತು. ಅಕ್ಕಿ ಖಾಲಿ ಆದಮೇಲೆ ಚೀಲನ ಸುಮ್ಮನೆ ಬಿಸಾಕೋ ಬದಲಿಗೆ ಅಡುಗೆ ಮನೆಗೆ ಒಂದು ಉಪಯುಕ್ತ ವಸ್ತುನ ಹೇಗೆ ರೆಡಿ ಮಾಡ್ಕೋಬಹುದು ನೋಡಿದ್ರಲ್ಲ. ಈ ಐಡಿಯಾ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ. ಹಾಗಿದ್ರೆ ಮರೀದೇ ಲೈಕ್ ಮಾಡಿ. ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.